ಎಲ್ರಿಗೂ ನಮಸ್ಕಾರ ಟಾಪರ್ ಐ ಎಸ್ ಡೈಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ಗೆ ಸ್ವಾಗತ ನಾವಿವತ್ತು ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಇಂಪಾರ್ಟೆಂಟ್ ಆರ್ಟಿಕಲ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ ದಟ್ ಇಸ್ ಪ್ರಧಾನಮಂತ್ರಿ ಮಂತ್ರಿ ಉಜ್ವಲಾ ಯೋಜನಾ ಏನಿದು ಪ್ರಧಾನಮಂತ್ರಿ ಮಂತ್ರಿ ಉಜ್ವಲಾ ಯೋಜನಾ ಪ್ರಧಾನ್ ಮಂತ್ರಿ ಉಜ್ವಲಾ ಯೋಜನೆನ ಏನಕ್ಕೆ ತಗೊಂಡು ಬಂದಿದ್ದಾರೆ ಅಂದರೆ ಫಸ್ಟ್ ಏನಕ್ಕೆ ತಗೊಂಡು ಬಂದಿದ್ದಾರೆ ಮುಂಚೆ ಯಾರು ತೊಗೊಂಡು ಬಂದಿದ್ದಾರೆ ಅಂತ ನೋಡೋಣ ಈ ಒಂದು ಸ್ಕೀಮ್ನ ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಮತ್ತು ನ್ಯಾಚುರಲ್ ಗ್ಯಾಸ್ ಈ ಒಂದು ಮಿನಿಸ್ಟ್ರಿ ಅವರು ತಗೊಂಡು ಬಂದಿರೋದು ಏನು ಏನಕ್ಕೋಸ್ಕರ ತಂದಿದ್ದಾರೆ ಅಂದರೆ ಎಲ್ ಪಿ ಜಿ ಕನೆಕ್ಷನ್ನ ಪ್ರೊವೈಡ್ ಮಾಡೋದಕ್ಕೋಸ್ಕರ ತಂದಿದ್ದಾರೆ ಯಾರಿಗೆ ಗೆ ಅಂದರೆ ಬಿಲೋ ಪಾವರ್ಟಿ ಲೈನ್ ಬಿ ಪಿ ಎಲ್ ಹೌಸ್ ಹೋಲ್ಡ್ಸ್ ಏನಿದ್ದಾರೆ ಅವರಿಗೆ ಎಸ್ಪೆಷಲಿ ವುಮೆನ್ಸ್ಗೆ ಈ ಒಂದು ಸ್ಕೀಮನ್ನು ತೊಗೊಂಡು ಬಂದಿದ್ದಾರೆ ಇದನ್ನು ಫಸ್ಟ್ ಮೇ ಟು ತೌಸಂಡ್ ಸಿಕ್ಸ್ಟೀನು ಬಲ್ಯ ಉತ್ತರ ಪ್ರದೇಶಲ್ಲಿ ಇದನ್ನು ಲಾಂಚ್ ಮಾಡ್ತಾರೆ ಸೊ ಇದ್ದು ಟಾರ್ಗೆಟ್ ಏನಿದೆ ಸ್ಕೀಮು ಏಯ್ಟ್ ಕ್ರೋರ್ ಎಲ್ ಪಿ ಜಿ ಕನೆಕ್ಷನ್ಸ್ನ ಪ್ರೊವೈಡ್ ಮಾಡಬೇಕು ಅನ್ನೋದು ಇದ್ದು ಟಾರ್ಗೆಟ್ ಅದು ಎಸ್ಪೆಷಲಿ ಡಿಪ್ರೀಡ್ ಹೌಸ್ ಹೋಲ್ಡ್ಸ್ಗೆ ಮಾರ್ಚ್ ಟು ತೌಸಂಡ್ ಟ್ವೆಂಟಿ ಒಳಗಡೆ ಈ ಏಯ್ಟ್ ಕ್ರೋರ್ ಎಲ್ ಪಿ ಜಿ ಕನೆಕ್ಷನ್ನ ಎಸ್ಟಾಬ್ಲಿಷ್ ಮಾಡಬೇಕು ಅನ್ನೋದು ಇದ್ದು ಟಾರ್ಗೆಟ್ ಆಗಿತ್ತು ಯೂನಿಯನ್ ಬಜೆಟ್ ಅಂಡರಲ್ಲಿ ಫೈನಾನ್ಷಿಯಲ್ ಇಯರ್ ಟು ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಟೂ ಅಲ್ಲಿ ಇದಕ್ಕೆ ಮತ್ತೆ ಅಡಿಷ್ನಲ್ ಒನ್ ಕ್ರೋರ್ ಎಲ್ ಪಿ ಜಿ ಕನೆಕ್ಷನ್ಸ್ನ ರಿಲೀಸ್ ಮಾಡಿದೆ ಈ ಒಂದು ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಂಡರಲ್ಲಿ ಸೊ ಈ ಒಂದು ಫೇಸಲ್ಲಿ ಏನಾಗುತ್ತೆ ಸ್ಪೆಷಲ್ ಫೆಸಿಲಿಟಿ ಇನ್ನು ಮೈಗ್ರೆಂಟ್ ಫ್ಯಾಮಿಲೀಸ್ಗೆ ಕೊಡ್ತಾ ಇದ್ದಾರೆ ಅಂದರೆ ಮೈಗ್ರೆಂಟ್ ಫ್ಯಾಮಿಲೀಸ್ಗೆ ಏನಿದ್ದಾರೆ ಅವರಿಗೆ ಮೇನ್ ಫೋಕಸ್ ಮಾಡಿ ಈ ಒಂದು ಸ್ಕೀಮನ್ನು ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ ಸೊ ಫಸ್ಟ್ ಫೇಸಲ್ಲಿ ಬಿಲೋ ಪಾವರ್ಟಿ ಲೈನಲ್ಲಿ ಯಾರು ಇರ್ತಾರೆ ವುಮೆನ್ಸು ಅವರಿಗೆ ಜಾಸ್ತಿ ಫೋಕಸ್ ಮಾಡಿದ್ರು ಈ ಸಲ ಮೈಗ್ರೆಂಟ್ ವರ್ಕರ್ಸಿಗೆ ತುಂಬ ಫೋಕಸ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇಂಡಿಯಾದಲ್ಲಿ ಪೂರ್ ಲಿಮಿಟೆಡ್ ಟು ಈಗ ಫಾರ್ ಎಕ್ಸಾಂಪಲ್ ರೂರಲ್ ಹೌಸ್ ಹೋಲ್ಸ್ ರೂರಲ್ ಹೌಸ್ ಹೋಲ್ಡ್ಸ್ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿರೋಂಥ ಬಡ ಜನರಿಂದ ಅವರಿಗೆ ಈ ಒಂದು ಕುಕ್ಕಿಂಗ್ ಗ್ಯಾಸ್ ಫೆಸಿಲಿಟೀಸು ತುಂಬ ಕಡಿಮೆ ಇದೆ ಮತ್ತು ಅದು ಅದು ಬಿಟ್ಟರೆ ಅರ್ಬನ್ ಏರಿಯಾಸಲ್ಲಿ ನಮಗೆ ಅರ್ಬನ್ ಮತ್ತು ಸೆಮಿ ಅರ್ಬನ್ ಏರಿಯಾಸಲ್ಲಿ ನಮಗೆ ಎಲ್ ಪಿ ಜಿ ಕನೆಕ್ಷನ್ಸನ್ನ ನಾವು ಜಾಸ್ತಿ ನೋಡ್ಬೋದು ಅದು ಕೂಡ ಮಿಡಲ್ ಕ್ಲಾಸ್ ಮತ್ತು ಅಫ್ಲುಯೆಂಟ್ ಹೌಸ್ ಹೋಲ್ಡ್ಸು ಇದನ್ನು ಯೂಸ್ ಮಾಡ್ತಿರ್ತಾರೆ ಬಟ್ ಅದೇ ಲೋಯರ್ ಕ್ಲಾಸ್ ಪೀಪಲ್ಸ್ಗೆ ಈ ಒಂದು ಎಲ್ ಪಿ ಜಿ ಕನೆಕ್ಷನ್ಸ್ ಫೆಸಿಲಿಟೀಸ್ ಇರಲ್ಲ ಸೊ ಅದಕ್ಕೋಸ್ಕರ ಅವರಿಗೆ ಈ ಒಂದು ಎಲ್ ಪಿ ಜಿ ಸಿಲಿಂಡರ್ಸ್ನ ಸ್ಪ್ರೆಡ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಸ್ಕೀಮನ್ನು ತಂದಿದ್ದಾರೆ ಈ ಒಂದು ಎಲ್ ಟ್ರೆಡಿಷ್ನಲ್ ಕುಕ್ಕಿಂಗ್ ಬೇಸ್ಡ್ ಅಂದರೆ ಫಾಸಿಲ್ ಫ್ಯೂಯಲ್ಸ್ನ ಯೂಸ್ ಮಾಡಿ ಮಾಡೋವಂಥ ಕುಕ್ಕಿಂಗಿಂದ ಏನಾಗುತ್ತೆ ಅಂದರೆ ಸೀರಿಯಸ್ ಹೆಲ್ತ್ ಹಜಾರ್ಡ್ಸ್ ಆಗುತ್ತೆ ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ಒಂದು ಎಲ್ ಪಿ ಜಿ ಕನೆಕ್ಷನ್ಸ್ನ ಕೊಡ್ತಿದ್ದಾರೆ ಡಬ್ಲ್ಯೂ ಚು ಯು ಎಚ್ ಓ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಎಸ್ಟಿಮೇಟ್ ಮಾಡಿರೋ ಪ್ರಕಾರ ಐದು ಲಕ್ಷ ಸಾವು ಇಂಡಿಯಾದಲ್ಲಿ ಏನಾಗ್ತಿದೆ ಅದು ಈ ಒಂದು ಅನ್ಕ್ಲೀನ್ ಕುಕ್ಕಿಂಗ್ ಫ್ಯೂಯಲ್ ಇಂದನೇ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಸೊ ಅಂದರೆ ಪ್ರೀ ಮೆಚೂರ್ ಡೆತ್ ಇರ್ಬೋದು ನಾನ್ ಕಮ್ಯುನಿಕೇಶನ್ ಡಿಸ್ ನಾನ್ ಕಮ್ಯುನಿಕೇಬಲ್ ಡಿಸೀಸಿಂದ ಆಗುವಂಥ ಡೆತ್ ಇರ್ಬೋದು ಈಗ ಲೈಕ್ ಆರ್ಟ್ ಡಿಸೀಸು ಸ್ಟ್ರೋಕು ಕ್ರೋನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್ ಅಥವಾ ಲಂಗ್ ಕ್ಯಾನ್ಸರ್ ಇರ್ಬೋದು ಸೊ ಇದೆಲ್ಲಾನು ಕೂಡ ಈ ಅನ್ಕ್ಲೀನ್ ಕುಕ್ಕಿಂಗ್ ಫ್ಯೂಯಲಿಂದ ಆಗ್ತಿದೆ ಆಲ್ಮೋಸ್ಟ್ ಫೈವ್ ಲ್ಯಾಕ್ ಡೆತ್ಸ್ ಇಂಡಿಯಾದಲ್ಲಿ ಏನಾಗ್ತಿದೆ ಆ ಒಂದು ಫೈವ್ ಲ್ಯಾಕ್ ಡೆತ್ಸು ಇದರಿಂದನೇ ಆಗ್ತದೆ ಅಂತ ಹೇಳ್ತಿದ್ದಾರೆ ಇಂಡೋರ್ ಏರ್ ಪೊಲ್ಯೂಷನ್ ಇಂಡೋರ್ ಏರ್ ಪೊಲ್ಯೂಷನ್ ಏನಾಗ್ತಿದೆ ಅದಕ್ಕೆ ರೆಸ್ಪಾನ್ಸಿಬಲ್ ಆಗಿರೋದು ಈ ಒಂದು ಅನ್ಕ್ಲೀನ್ ಕುಕ್ಕಿಂಗ್ ಫ್ಯೂಯಲ್ ಅಂತಲೇ ಹೇಳ್ತಿದ್ದಾರೆ ಸೊ ಈ ಒಂದು ಇಂಡೋರ್ ಏರ್ ಪೊಲ್ಯೂಷನಿಂದ ನಂಬರ್ ಆಫ್ ಅಕ್ಯುರೇ ಅಕ್ಯೂಟ್ ರೆಸ್ಪಿರೇಟ್ರಿ ಇಲ್ನೆಸ್ ನಾವು ಯಂಗ್ ಚಿಲ್ಡ್ರನಲ್ಲಿ ಅಬ್ಸರ್ವ್ ಮಾಡ್ತಿದ್ದೀವಿ ಸೊ ಈ ಅನ್ಕ್ಲೀನ್ ಫ್ಯೂಯಲನ್ನು ಯೂಸ್ ಮಾಡೋದ್ರಿಂದ ಅಕ್ಯೂಟ್ ರೆಸ್ಪಿರೇಟ್ರಿ ಇಲ್ನೆಸ್ಸನ್ನು ನಾವು ಎಸ್ಪೆಷಲಿ ಚಿಕ್ಕ ಮಕ್ಕಳಲ್ಲಿ ನೋಡ್ಬೋದು ಸೊ ಹಾಗಾಗಿ ಇದನ್ನು ಅವಾಯ್ಡ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಎಲ್ ಪಿ ಜಿ ಕನೆಕ್ಷನನ್ನು ಕೊಡ್ತಿದ್ದಾರೆ ಈ ಒಂದು ಉಜ್ವಲ ಸ್ಕೀಮ್ದು ಬೆನಿಫಿಟ್ ಏನು ಬೆನಿಫಿಟ್ಸ್ ಏನು ಅಂದರೆ ಇದು ಲಾರ್ಜೆಸ್ಟ್ ಡೈರೆಕ್ಟ್ ಇಂಟರ್ವೆನ್ಷನ್ ಇನಿಷಿಯೇಟಿವ್ ಫಾರ್ ವುಮೆನ್ ಆಫ್ ರೂರಲ್ ಅಂಡ್ ಅರ್ಬನ್ ಅಂದರೆ ರೂರಲ್ ಮತ್ತೆ ಅರ್ಬನ್ ಹೌಸ್ ಹೋಲ್ಡ್ಸ್ ಅಲ್ಲಿರುವಂಥ ಹುಮೆನ್ಸ್ಗೆ ಕೊಡ್ತಿರೋ ಲಾರ್ಜೆಸ್ಟ್ ಡೈರೆಕ್ಟ್ ಸ್ಕೀಮ್ ಅಂತಾನೆ ಹೇಳ್ಬೋದು ಇದು ಫೈ ಕ್ರೋರ್ ವುಮೆನ್ಸನ್ನು ಅನ್ನು ಡೈರೆಕ್ಟ್ ಆಗಿ ಟಾರ್ಗೆಟ್ ಮಾಡ್ತಿದೆ ಅಂದರೆ ಏಯ್ಟ್ ಕ್ರೋರ್ ಅಮೌಂಟನ್ನು ಇದಕ್ಕೋಸ್ಕರ ಅಲೋಕೇಟ್ ಮಾಡಿದ್ದಾರೆ ಈ ಒಂದು ಸ್ಕೀಮ್ ಅಂಡರಲ್ಲಿ ಫ್ರೀ ಎಲ್ ಪಿ ಜಿ ಕನೆಕ್ಷನ್ ಕೊಡ್ತಾರೆ ಯಾರಿಗೆ ಕೊಡ್ತಾರೆ ಅಂದರೆ ಬಿ ಪಿ ಎಲ್ ಹೌಸ್ ಹೋಲ್ಡ್ಸ್ ಕೊಡ್ತಾರೆ ಮತ್ತೆ ಹುಮೆನ್ಸ್ಗೆ ಫ್ರೀ ಕ್ಲೀನ್ ಫ್ಯೂಯಲನ್ನು ಕೊಡ್ತಾ ಇದ್ದಾರೆ ಮತ್ತು ಇದು ಇನ್ನೊಂದು ಅದ್ರದ್ದು ಅಡ್ವಾಂಟೇಜ್ ಏನಂದರೆ ಡೈರೆಕ್ಟಾಗಿ ಹೆಲ್ತ್ ಅಜಾರ್ಡ್ಸನ್ನು ಅಡ್ರೆಸ್ ಮಾಡ್ತಾ ಇದೆ ಈಗ ಫಾರ್ ಎಕ್ಸಾಂಪಲ್ ವುಡ್ಡಿಂದ ಇಂದ ಅಥವಾ ಬೇರೆ ಒಂದು ಫಾಜಿಲ್ ಫ್ಯೂಯಲ್ಸನ್ನು ಯೂಸ್ ಮಾಡಿ ಈ ಕುಕ್ಕಿಂಗ್ ಮಾಡೋದ್ರಿಂದ ಆಗೋವಂಥ ಹೆಲ್ತ್ ಅಜಾರ್ಡ್ಸ್ ಏನಿದೆ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ತಗೊಂಡ್ ಬಂದಿರೋವಂಥದ್ದು ಮತ್ತು ಈ ಒಂದು ಟ್ರೆಡಿಷನಲ್ ಮೆಥಡ್ ಆಫ್ ಕುಕ್ಕಿಂಗನ್ನು ಯೂಸ್ ಮಾಡಬೇಕು ಅಂದರೆ ಇವರು ಫೈಯರ್ ವುಡ್ಡನ್ನು ಕಲೆಕ್ಟ್ ಮಾಡೋದಕ್ಕೋಸ್ಕರ ಹೂಮೆನ್ಸು ಹುಡುಕೊಂಡು ಹೋಗಬೇಕಾಗತ್ತೆ ಈ ಒಂದು ಕಲೆಕ್ಟಿಂಗ್ ದ ಫೈಯರ್ವುಡ್ಡನ್ನು ಕೂಡ ಇವರು ಅವಾಯ್ಡ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಮತ್ತು ಸ್ಮೋಕ್ ಫ್ರೀ ಹೌಸಸ್ ಈ ಒಂದು ಎಲ್ ಪಿ ಜಿ ಸಿಲಿಂಡರ್ಸ್ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಮನೆಯಲ್ಲಿ ಆಗ್ತಿರೋದಂತ ಏರ್ ಪೊಲ್ಯೂಷನ್ ಅನ್ನ ನಾವು ತಪ್ಪಿಸ್ಬೋದು ಸೊ ಇದರಿಂದ ಚಿಲ್ಡ್ರನ್ಸ್ ಅಫೆಕ್ಟ್ ಆಗ್ತಿದ್ರಲ್ಲ ಅವರಿಗೆ ಅಕ್ಯೂ ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸ್ ಏನು ಬರ್ತಿತ್ತು ಅದನ್ನು ಕೂಡ ನಾವು ಅಂತ ಹೇಳಿ ಹೇಳ್ತಿದ್ದಾರೆ ಸೊ ದೀಸ್ ಆರ್ ದ ಬೆನಿಫಿಟ್ಸ್ ಆಫ್ ದ ಉಜ್ವಲ ಸ್ಕೀಮ್ ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೆ ನಿಮಗೆ ಇದರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು ನಿಮಗೆ ಈ ಒಂದು ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಟ್ರಾಪರ್ ಐಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು